ನಾದ ಸಂಗೀತ 64 ವಿದ್ಯೆಗಳಲ್ಲಿ ಶ್ರೇಷ್ಠವಾದದ್ದು. ಇವತ್ತೆಲ್ಲರೂ ನಮ್ಮ ಮಕ್ಕಳು ನಾವು ಎಲ್ ಕೆ ಜಿ ಯು ಕೆ ಜಿ ಹಾಕ್ಬೇಕು, ಆಮೇಲೆ ಏನು ನವೋದಯ ಶಾಲೆಗೆ ಹಾಕ್ಬೇಕು, ಅಥವಾ ಸೈನಿಕ ಶಾಲೆಗೆ ಬೇಸಿಕ್ ಆಗಿ 1-4 ಸ್ಪೆಷಲ್ ಕ್ಲಾಸ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಮ್ಯಾಥ್ಸ್ ಹಾಕ್ಬೇಕು ಅನ್ನುವ ಪಾಲಕರೇ ಬಾಳಲ್ಲರೇ. ಸಂಗೀತದಿಂದ ದೀಪಗಳನ್ನು ಹಚ್ಚಿದ್ದಾರೆ, ಸಂಗೀತದಿಂದ ಗಿಡಮರಗಳು ಬೆಳೀತಾ ಇವೆ, ಸಂಗೀತದಿಂದ ಮನಸ್ಸು ಅರಳುತ್ತದೆ. ಪಂಡಿತ ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ್ ಗವಾಯಿಗಳು ತಮ್ಮಂಗ ಅಂಧ ಅನಾಥ ಮಕ್ಕಳು ರಸ್ತೆ ಮೇಲೆ ಬಸ್ ಸ್ಟ್ಯಾಂಡ್ನಾಗ ಅಲ್ಲಿ ಇಲ್ಲಿ ತಿರುಗಾಡಿ ಭಿಕ್ಷೆ ಬೇಡಿ ಬದುಕಬಾರದು, ಅವರಿಗೆ ಒಂದು ಸ್ವತಂತ್ರವಾಗಿರ್ತಕ್ಕಂತ ಜೀವನವನ್ನು ಕೊಡಬೇಕು ಅಂತ ತಿಳ್ಕೊಂಡು ಹಾನಗಲ್ಲ ಕುಮಾರ ಶಿವಯೋಗಿಗಳ ಆಶೀರ್ವಾದ ಮುಖ್ಯನ ಏನು ವೀರೇಶ್ವರ ಪುಣ್ಯಾಶ್ರಮ ಗದಗದೊಳಗೆ ತೆಗೆದ್ರು, ಅದರ ಪ್ರಭಾವ ಎಷ್ಟು ಬೀರ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಇವತ್ತು ಅವರ ಒಂದು ಪ್ರಭಾವದಿಂದ ಅವರ ಸ್ವರೂಪರಿಯಾಗಿರ್ತಕ್ಕಂತ ನಮ್ಮ ತೋಟೇಂದ್ರ ಗವಾಯಿಗಳು ಬಿಜಾಪುರದಲ್ಲಿ ಗಾನವನವನ್ನ ದೊಡ್ಡ ಹೆಮ್ಮರವಾಗಿ ಬೆಳೆಸಾಕತ್ತಿದ್ದಾರೆ. ಇಷ್ಟೊತ್ತಾಗ ಧಾರಾವಾಹಿಗಳನ್ನು ಬಿಟ್ಟು ಧಾರಾಳ ಮನಸ್ಸಿಂದ ಇಲ್ಲಿ ಮಾತೆಯರು ಬಂದ್ರೆ ಅವರಿಗೆ ಇವತ್ತಿನ ದಿನಮಾನ ಹೆಂಗ ಅದರಿದೆ ಈ ಅಡಿಕ್ಟ್ ಎಂಬ ಶಬ್ದದಲ್ಲ ನಾವು ಅದಕ್ಕೆ ಹೊಂದ್ಕೊಂಡಿದ್ದೇವಲ್ಲ. ಈ ಕೆಲವರಿಗೆ ಈಗ ಬಹಳ ಮಂದಿ ಕೆಲವು ಹವ್ಯಾಸಗಳು ಇರ್ತಾವ, ಅದು ಬೆಳಕ ಆಗೋದಿಲ್ಲ. ಅದಕ್ಕೆ ನಾನು ಈ ಉದ್ಘಾಟನೆ ಭಾಷಣದಾಗ ಏನ್ ಹೇಳಕ್ ಬಯಸ್ತೀನಿ, ವಿಶಾಂತರ ಆಗ್ತಾ ಇಲ್ಲ, ಇಲ್ಲೆಲ್ಲ ಬಂದಂತವರು ಏನಾದ್ರು ಸ್ವರ್ಗ ಅಥವಾ ಏನಾದ್ರೂ ಬೇರೆ ಐತಿ ಅಂದ್ರ ಅದು ಮನಾನಂತ ನೋಡಿ ಬಂದವ್ರು ಯಾರು ಇಲ್ಲ. ಇದ್ದಾಗ ಸಿಗ್ಬೇಕು ಅಂದ್ರೆ ಇಂತಹ ಸತ್ಸಂಗ ಕಾರ್ಯಕ್ರಮ ಹೋಗ್ಬೇಕು. ಇದೊಂದು ಸತ್ಸಂಗ ಕಾರ್ಯಕ್ರಮ ಅಂತ ನಾನು ಬಯಸ್ತೇನೆ. ನಾದ ಸಂಗೀತ 64 ವಿದ್ಯೆಗಳಲ್ಲಿ ಶ್ರೇಷ್ಠವಾದದ್ದು. ಯಾಕಂದ್ರೆ ಸಂಗೀತಕ್ಕೆ ಪ್ರಾಣಿಗಳು ತಲೆದು ದುಃಖ ಅನ್ನೋದಕ್ಕೆ ಅನೇಕ ಸಾಕ್ಷ್ಯಗಳು ಮಾಡಕತ್ತೀನಿ ತಮಗ ಈ ಸಂಗೀತ ಇಲ್ಲಿ ಅದ್ರಾಗೂ ನನಗೆ ಇದನ್ನ ಪರಿಚಯಿಸಿದವರು ನಾನು ಅವ್ರಿಗೆ ಬಹಳ ಚರುಣಿ ಆಗಿರ್ತೀನಿ. ನಮ್ಮ ದೇವರನ ಸರ್ ಅವರಿಗೆ ಬಹಳ ಚಂದ ಮತ್ತು ಇದನ್ನು ಕಟ್ಟಿದಂತ ಈ ಸಂಸ್ಥೆಯನ್ನು ಕಟ್ಟಿದಂತ ನಮ್ಮ ಪೂಜ್ಯ ಗುರುಗಳು ಪಂಚಾಕ್ಷರ ಗವಾಯಿಗಳವರು, ಲೇಖಕರು ಹೌದು, ಪುಟ್ಟರಾಜ ಗವಾಯಿಗಳ ತರ ಬಹುಮುಖ ವ್ಯಕ್ತಿತ್ವ ಅಥವಾ ಬಹುಮುಖ ಪ್ರತಿಭೆ ಅನ್ಬೋದು ನಾವು. ಅದು ಎಲ್ಲರಿಗೂ ಇರುವುದಿಲ್ಲರಿ, ಒಬ್ಬೊಬ್ರು ಒಂದೊಂದು ವಿದ್ಯೆ ಕೊಟ್ಟಾನ ದೇವರು, ಅದು ಕೆಲವರಿಗೆ ಮಾತ್ರ, ಕೋಟಿಯಲ್ಲಿ ಒಬ್ಬರಿಗಲ್ಲ 10 ಕೋಟಿಯಲ್ಲಿ ಒಬ್ಬರಿಗೆ ಬಹುಮುಖ ಪ್ರತಿಭೆಯನ್ನು ಕೊಟ್ಟಿರ್ತಾನೆ. ಒಂದ್ ಕಡೆ ಹೇಳ್ತಾರೆ ಕೋಟಿಗೊಬ್ಬ ಶರಣ ಲಕ್ಷಕ್ಕೊಬ್ಬ ಭಕ್ತ ಅಂತ, ಶರಣರು ಸಿಗೋದು ಕೋಟಿಗೊಬ್ಬರು. ಅದೇ ಉದಾಹರಣೆ ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳು. ನಾನು ಅವರ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳನ್ನ ನೋಡಿ ಅವ್ರ ಪ್ರವಚನ ಕೇಳಿದಂತ ಪುಣ್ಯಶಾಲಿ ಅಂತ ನಾನು ಅನ್ಸ್ಕೊತೀನಿ. ಪುಟ್ಟರಾಜ ಗವಾಯಿಗಳ ಪ್ರವಚನವನ್ನು ಕೇಳಿದ್ದು ಪುಣ್ಯ ನನಗೆ ಅನ್ನಿಸ್ತದೆ. ನನಗೆ ಇವತ್ತೆಲ್ಲರೂ ನಮ್ಮ ಮಕ್ಕಳು ನಾವು ಎಲ್ ಕೆ ಜಿ ಯು ಕೆ ಜಿ ಹಾಕ್ಬೇಕು, ಆಮೇಲೆ ಏನು ನವೋದಯ ಶಾಲೆಗೆ ಹಾಕ್ಬೇಕು, ಅಥವಾ ಸೈನಿಕ ಶಾಲೆಗೆ ಬೇಸಿಕ್ ಆಗಿ 1-4 ಸ್ಪೆಷಲ್ ಕ್ಲಾಸ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಮ್ಯಾಥ್ಸ್ ಹಾಕ್ಬೇಕು ಅನ್ನುವ ಪಾಲಕರೇ ಬಾಳಲ್ಲರೇ. ಮುಂದೆ ನನ್ನ ಮಗ ಇಂಜಿನಿಯರ್, ಐಟಿ ಇಂಜಿನಿಯರ್ ಆಗಲಿ ಅಥವಾ ಬಹಳ ಕಳಿಸ್ಲಿ, ಈ ತರದ ಮನೋಭಿಲಾಷೆ ಇವತ್ತಿನ ಪಾಲಕರಲ್ಲಿ ಐತಿ. ಅಂತ ಪಾಲಕರಿಗೆ ಹೊರತಾಗಿ ಇಲ್ಲಿ ತಮ್ಮ ಮಕ್ಕಳಿಗೆ ಸಂಗೀತ ಕಲಿಯಲಿಕ್ಕೆ ಏನ್ ಬಿಟ್ಟಲ್ಲ ಅವರಿಗೊಂದು ಸಂರಕ್ಷಣೆ. ತಮಗೆಲ್ಲ ಸಂಗೀತದ ಬಗ್ಗೆ ಸಾಕಷ್ಟು ಗೊತ್ತಿದೆ, ಸಾಕಷ್ಟು ಅನುಭವ ಇದೆ. ಜೊತೆ ಜೊತೆಗೆ ಈ ಮುದ್ದು ಮಕ್ಕಳು ಮುಂದೊಂದು ದಿನ ರಾಷ್ಟ್ರವನ್ನ, ನಮ್ಮ ರಾಜ್ಯವನ್ನ ಅಥವಾ ನಮ್ಮ ಇಡೀ ದೇಶವನ್ನ ಪ್ರತಿನಿಧಿಸುವಂತ ಸಂಗೀತ ಪ್ರತಿಭೆಗಳಾಗುವಲ್ಲಿ ಸಂಶಯವಿಲ್ಲ. ಯಾಕಂದ್ರೆ ಅವರಲ್ಲಿ ಅಷ್ಟೊಂದು ಕಲೆ ಅಡಗಿದೆ, ಅದಕ್ಕೆ ಅವಕಾಶಗಳು ಸಿಗ್ತವೆ. ಹೇಗೆ ಅಂತಂದ್ರೆ ಅವರು ಇನ್ನೂ ಅದರಲ್ಲಿ ಪರಿಪಕ್ವ ಆದರು ಅಂದ್ರೆ ಖಂಡಿತ ಇಂಥ ಅವಕಾಶಗಳು ಸಿಕ್ಕೇ ಸಿಗ್ತವೆ. ಯಾವಾಗಲೂ ನಾವು ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಗುರಿಯನ್ನಿಟ್ಟಾಗ ನಮಗೆ ಅದು ಸಿಕ್ಕೇ ಸಿಗ್ತದೆ. ಅದಕ್ಕೆ ಆ ಮುದ್ದು ಮಕ್ಕಳಲ್ಲಿ ನಾನು ಈಗ ಈ ವೇದಿಕೆಯ ಮುಖಾಂತರ ಹೇಳುವುದೇನಪ್ಪಾ ಅಂತಂದ್ರೆ ಇದನ್ನ ಅವಿರತವಾಗಿ ಅಧ್ಯಯನ ಮಾಡೋದು. ಸಂಗೀತದಲ್ಲಿ ಅವಿರತವಾಗಿ ಅಧ್ಯಯನ ಮಾಡಿದರೆ ನಾವು ಅತ್ಯಂತ ಶ್ರೇಷ್ಠತೆಯನ್ನ ಕಾಣಲಿಕ್ಕೆ ಬಹಳಷ್ಟು ಅವಕಾಶಗಳಿದೆ, ಅವಕಾಶಗಳು ಹೇರಳವಾಗಿದೆ. ಜೊತೆಗೆ ನೋಡಿ, ಎದುರುಗಡೆ ಕುಳಿತಂತ ನಾವು
ನಮಗೆ ಹಾಡಬೇಕು ಅಂದ್ರೆ ಆಗುದಿಲ್ಲ, ಅಂತ ರಾಗ ಗೊತ್ತಿಲ್ಲ, ಅಂತ ಶಾಸ್ತ್ರ ಗೊತ್ತಿಲ್ಲ, ಅಂತ ತಾಳ ಗೊತ್ತಿಲ್ಲ. ಆದ್ರೆ ಒಂದು ಪುಣ್ಯ ಏನ್ ಮಾಡಿದ್ದೇವೆ ಅಂದ್ರೆ ಕೇಳುವಂತ ಕಿವಿಗಳಿದೆ, ಅದನ್ನ ನಾವು ಕೇಳ್ತೀವಿ. ಆದ್ರೆ ಅವರಿಗೆ ಎಂತದ್ದಂದ್ರೆ ವಿಶೇಷವಾಗಿ ಸಂಗೀತದಲ್ಲಿ ಒಂದು ಅಧ್ಯಯನ ಇದೆ. ಇದ ಅಧ್ಯಯನದಿಂದ ಏನೇನು ಉಪಯೋಗಗಳಾಗ್ತವೆ? ಸಂಗೀತದಿಂದ ಎಷ್ಟೋ ಸಲ ನೀವೆಲ್ಲ ಕೇಳಿದಿರಿ, ಸಂಗೀತದಿಂದ ದೀಪಗಳನ್ನು ಹಚ್ಚಿದ್ದಾರೆ, ಸಂಗೀತದಿಂದ ಗಿಡಮರಗಳು ಬೆಳೀತಾ ಇವೆ, ಸಂಗೀತದಿಂದ ಮನಸ್ಸು ಅರಳುತ್ತದೆ. ನಿಮಗೂ ಸಹಿತ ಅವಕಾಶಗಳು ಸಿಗ್ತವೆ, ನಿಮಗೂ ವೇದಿಕೆ ಸಿಗ್ತದೆ, ನಿಮಗೂ ಒಂದು ಅವಕಾಶ ಸಿಗ್ತದೆ. ನೋಡಿ, ನಾವು ಇವತ್ತು ನಿಮ್ಮಂತೆ ಕುಳಿತು ಕೇಳುವರು ಇವತ್ತು ವೇದಿಕೆ ಮೇಲಿದ್ದೇವೆ. ಇದೊಂದು ಸುವರ್ಣ ಅವಕಾಶ. ಆದ್ದರಿಂದ ನಿಮ್ಮಲ್ಲಿರುವಂತ ಒಂದು ಅವಕಾಶ ಸುತ್ತ ಶಕ್ತಿ ಇದೆ. ಬಹುತೇಕ ನಿಮಗೆ ಇರುವಂತ ಇದರಲ್ಲಿ ಒಂದು ಸಣ್ಣ ಒಂದು ಕಿವಿ ಮಾತನ್ನು ಹೇಳ್ತೇನೆ. ಇವತ್ತು ನೀವು ಅನ್ಬೋದು, ಸರ್ ನಮಗೇನು ಸಂಗೀತ ಗೊತ್ತಿಲ್ಲ, ಬಿಡಿ ನಿಮ್ಮ ಮಕ್ಕಳಿಗೆ ಕಲಿಸಿ. ನಿಮಗ್ ಗೊತ್ತಿಲ್ಲ ಅಂದ್ರೆ ಬಿಡಿ ನಿಮ್ಮ ಮಕ್ಕಳಿಗೆ ಕಲಿಸಿ. ಇಲ್ಲ ಸರ್ ಅದನ್ನು ಬೇಡ, ಅವರೆಲ್ಲ ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು. ನಿಮ್ಮ ಮನೆ ಪಕ್ಕದ ಮನೆಯವ್ರಿಗೆ ಹೇಳಿ, ಅವ್ರಿಗಾದ್ರೂ ಅದರ ಸಂಗೀತದ ರುಚಿ ಬರಲಿ. ಶಾಸ್ತ್ರೀಯ ಸಂಗೀತ ಶಾಸ್ತ್ರ ಕಲೀಲಿ. ನೋಡಿ, ಇದು ಒಂದು ವೈದ್ಯಕೀಯ ಶಾಸ್ತ್ರ ಇದೆ, ಗಣಿತ ಶಾಸ್ತ್ರ ಇದೆ, ಹಾಗೆ ಸಂಗೀತ ಶಾಸ್ತ್ರ ಇದೆ. ಬಹಳ ಖುಷಿ ಅನಿಸ್ತದೆ ನಮಗೆ. ಯಾವ ಪಂಡಿತ ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು ತಮ್ಮಂಗ ಅಂಧ ಅನಾಥ ಮಕ್ಕಳು ರಸ್ತೆ ಮೇಲೆ ಬಸ್ ಸ್ಟ್ಯಾಂಡ್ನಾಗ ಅಲ್ಲಿ ಇಲ್ಲಿ ತಿರುಗಾಡಿ ಭಿಕ್ಷೆ ಬೇಡಿ ಬದುಕಬಾರದು, ಅವರಿಗೆ ಒಂದು ಸ್ವಂತ ಸ್ವತಂತ್ರವಾಗಿರ್ತಕ್ಕಂಥ ಜೀವನವನ್ನು ಕೊಡಬೇಕು ಅಂತ ತಿಳ್ಕೊಂಡು ಹಾನಗಲ್ಲ ಕುಮಾರ ಶಿವಯೋಗಿಗಳ ಆಶೀರ್ವಾದ ಮುಖೇನ ಏನು ವೀರೇಶ್ವರ ಪುಣ್ಯಾಶ್ರಮ ಗದಗದೊಳಗೆ ತೆಗೆದ್ರು, ಅದರ ಪ್ರಭಾವ ಎಷ್ಟು ಬೀರ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಇವತ್ತು ಅವರ ಒಂದು ಪ್ರಭಾವದಿಂದ ಅವರ ಸ್ವರೂಪರಿಯಾಗಿರ್ತಕ್ಕಂಥ ನಮ್ಮ ತೋಟೇಂದ್ರ ಗವಾಯಿಗಳು ಬಿಜಾಪುರದಲ್ಲಿ ಗಾನವನವನ್ನ ದೊಡ್ಡ ಹೆಮ್ಮರವಾಗಿ ಬೆಳೆಸಕತ್ತಿದ್ದಾರೆ. ಬಹಳ ದೊಡ್ಡ ಹೆಮ್ಮರ. ನಾನು ಕುಂಚಲೇ ವಿಚಾರ ಮಾಡ್ತಿದ್ದ, ಇಷ್ಟೊಂದು ಮಕ್ಕಳದಾವ, ಇಂಥದೊಂದು ಬಿಲ್ಡಿಂಗ್ ಆಗ್ಯದ, ಇಂಥ ಕಾರ್ಯಕ್ರಮ ಮಾಡ್ತಾರ ನಮ್ಮ ಗವಾಯಿಗಳು, ಹೆಂಗ್ ಮಾಡ್ತಾರ, ಏನ್ ಮಾಡ್ತಾರ, ಎಲ್ಲಿದು ಬರ್ತದೆ, ಇದಕ್ಕಂತ ವಿಚಾರ ಮಾಡಕತ್ತಿದ್ದೆ ನಾನು. ಅಷ್ಟೊಳಗೆ ನಮ್ಮ ವರ್ಕರ್ ಮಾಡಿಸೋರು ಧಾನ್ಯಗಳ ಅನೌನ್ಸ್ಮೆಂಟ್ ಮಾಡಿದ್ರು. ಅಂದ್ರೆ ಇದು ನಡೆದಿದ್ದು ಧಾನ್ಯಗಳಿಂದ, ಈ ಒಂದು ಸಂಸ್ಥೆ, ಈ ಒಂದು ಪಾಠಶಾಲೆ ನಡ್ಕೊಂಡು ಬಂದಿದ್ದು ಧಾನ್ಯಗಳಿಂದ. ಧಾನ್ಯಗಳು ಈ ಒಂದು ಸಂಸ್ಥೆಯ ಬೆನ್ನೆಲು ಬಂದರೂ ಕೂಡ ತಪ್ಪಿಲ್ಲ. ಇವತ್ತು ಎಷ್ಟೋ ಜನ ಅಂಧ ಮಕ್ಕಳು ಅದಾವ ಸರ್, ಎಷ್ಟೋ ನನ್ನ ಪುರಾಣ ಕಾರ್ಯಕ್ರಮಕ್ಕೆ ಸರ ಸಂಗೀತಗಾರ ಬೇಕಾಗ್ಯದ, ಒಂದಿಬ್ರು ಎಮರ್ಜೆನ್ಸಿ ಅಂದ ಎಲ್ಲಿ ಬೇಕಾದಲ್ಲಿ ಕೊಟ್ಟು ಕಳ್ಸ್ಯಾರ ನಾವು, ಮತ್ತೆ ಅವ್ರಿಗೆ ಇಷ್ಟು ಕೂಡ್ರಿ ಅಂತಂದು ಹೇಳಿಲ್ಲ ಅವರು. ಇಲ್ಲಿ ಪರಿಸ್ಥಿತಿ ಹೀಗಿದ್ರು ಕೂಡ ಸಂಗೀತಕ್ಕೆ ಹೋಗತಕ್ಕಂಥ ಮಕ್ಕಳು ಇಷ್ಟು ರೊಕ್ಕ ತಗೊಂಡ್ ಬರಬೇಕು ಅನ್ನುವಂತ ಭಾವ ಇಲ್ಲ. ಸಂಗೀತದೊಳಗೆ ಅದ್ಭುತವಾದ ಶಕ್ತಿ. ಸರ್ ಹೇಳಿದ್ರು ದನಗಳು ದನಕರಗಳು ಕೂಡ ತಲೆದು ಅಂತ ಅವತ್ತ, ಇವರು ಹೇಳಿದ್ರು ಭಗವಂತನು ತಲೆದು ಅಂತ ತಿಳ್ಕೊಂಡು ಮಳೆನೂ ಬಂದದ ದೀಪನೂ ಹಚ್ಚಾರ ಸಂಗೀತದೊಳಗೆ. ಅಂತ ಅದ್ಭುತ ಶಕ್ತಿ ಅದ ಸಂಗೀತದೊಳಗೆ. ಪ್ರತಿಯೊಬ್ಬರು ಮೈ ಮುರಿತಕ್ಕಂಥ ಮೈ ಮರೆಸ್ತಕ್ಕಂಥ ಅದ್ಭುತವಾದ ಶಕ್ತಿ ಅದ. ಇವತ್ತು ಇಲ್ಲೆಷ್ಟೋ ಜನ ಅಂಧ ಮಕ್ಕಳದಾರೆ, ಅವರಿಗೆ ಬೇರೆ ಯಾವುದೇ ವಿದ್ಯೆ ಇಲ್ಲಂದ್ರೂ ಕೂಡ ಸಂಗೀತ ವಿದ್ಯೆಯಿಂದ ಅವರು ತಮ್ಮ ಜೀವನವನ್ನ ಯಾರ ಭಯವಿಲ್ಲದೆ ಯಾರಿಗೂ ಭಾರವಿಲ್ಲದೆ ನಿರ್ಭಯವಾಗಿ ಜೀವನ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನ ಅವತ್ತು ಪಂಡಿತ ಪುಟ್ಟರಾಜ ಗವಾಯಿಗಳು ಪಂಚಾಕ್ಷರ ಗವಾಯಿಗಳು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ನಮ್ಮ ಬಿಜಾಪುರದೊಳಗೆ ನಮ್ಮ ತುಂಟೇಂದ್ರ ಗವಾಯಿಗಳು ಮಾಡ್ಲಿಕ್ಕತ್ತಾರ. ತಂದ್ರೆ ಇವರು ಬಹುತೇಕ ನಮ್ಮ ಬಿಜಾಪುರದ ಹೆಮ್ಮೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಬಹಳ ಅದ್ಭುತ. ಅವರು ಸ್ವತಃ ತಾವು ಕೂಡ ಅನುಭವಿಸತಕ್ಕಂಥ ನೋವು ಈ ಸಣ್ಣ ಮಕ್ಕಳು ಅನುಭವಿಸಬಾರದು, ಈ ಮಕ್ಕಳಿಗೆ ತೊಂದರೆ ಆಗಬಾರದು. ಒಳ್ಳೆ ವ್ಯವಸ್ಥಿತವಾಗಿರ್ತಕ್ಕಂಥ ಸಂಗೀತದ ವಿದ್ಯೆಯನ್ನ ಕೊಡ್ತಾ ಕೊಡ್ತಾನೆ, ವೈದಿಕ ವಿದ್ಯೆಯನ್ನು ಕೂಡ ಕೊಡ್ತಾರೆ ಅಂತ ಕೇಳಿ ಬಹಳ ಖುಷಿ ಆಯಿತು. ಇವತ್ತಿನ ದಿನ ನನ್ನ ಪಾಲಿಗೆ ಬಹುತೇಕ ಬಹಳಷ್ಟು ಸಂತಸವನ್ನು ಕೊಡುವಂತ ದಿನ. ಯಾಕೆಂದ್ರೆ ಅದು ನಾಡಿನ ಅಂಧ ಅನಾಥರ ಹುಟ್ಟಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಂತ ದಿನ. ನಾಡಿನ ಅಂಧ ಅನಾಥರ ರಕ್ಷಣೆಗಾಗಿ ಅವತಾರವೆತ್ತಿದಂತ ಪಂಚಾಕ್ಷರಿ ಗವಾಯಿಗಳವರ ಪುಣ್ಯಸ್ಮರಣೆ ಇವತ್ತು ನಮ್ಮ ಗಾನಪನದಲ್ಲಿ ನಡೀತಾ ಇತ್ತು. ಜ್ಯೇಷ್ಠ ಬಹುಳ ಪಂಚಮಿ 92 1800
1892ರಲ್ಲಿ ಜನ್ಮ ತಾಳಿದಂಥ ಒಬ್ಬ ಅಂಧ ಬಾಲಕ, ಅತ್ಯಂತ ಮೇರು ಪರ್ವತವಾಗಿ ದೇಶದಾದ್ಯಂತ ಒಬ್ಬ ಪರಮ ತಪಸ್ವಿಯಾಗಿ ಗುರುಕರುಣೆಯನ್ನು ಪಡೆದು ಕೇವಲ 53 ವರ್ಷಗಳು ಮಾತ್ರ ಅವರ ಜೀವಿತ ಈ ನಾಡ ಕಾಣ್ತೈತಿ. ಆನಂತರ 1944 ಅದು ಜ್ಯೇಷ್ಠ ಬಹುಳ ಪಂಚಮಿ, ಕಾರುಣ್ಯಾದ 5 ದಿನದಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ ಗದಗಿನ ಪುಣ್ಯಾಶ್ರಮದ ಮಧ್ಯದಲ್ಲಿ ಅವರ ಸಮಾಧಿ ಸ್ಥಳ, ಹಾಗೂ ಅಲ್ಲಿ ಕಾರ್ಯಕ್ರಮಗಳು ನಡೀತಾವು. ತಾವಾದರೂ ಯಾರಾದರೂ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಭಾಗ್ಯವಂತರಿದ್ರೆ ಒಮ್ಮೆ ಅಲ್ಲಿಗೆ ಹೋಗಿ ಬರ್ಬಿ. ಮಂಗಳವು ಗುರುವಿಗೆ ಶ್ರೀರಾಮನಿಗೆ, ಮಂಗಳವು ಗುರುವಿಗೆ ಶ್ರೀರಾಮನಿಗೆ, ಶ್ರೀರಾಮ ಸಂತ ಶಾಶ್ವತನ ಶುಭನಿಗೆ, ಶ್ರೀರಾಮ ಸಂತ ಶಾಶ್ವತನ ಶುಭನಿಗೆ. ನಾಗವೈಭವದ ಮನೆ ಅರಸಗೆ ಹರಿಷಗೆ, ನಾಗವೈಭವದ ಮನೆ ಅರಸಗೆ ಹರಿಷಗೆ, ಯೋಗ ಸಮಾಧಿ ನೋಡಿದ್ದು ಉದ್ಧಾರಗೆ, ಯೋಗ ಸಮಾಧಿ ನೋಡಿದ್ದು ಉದ್ಧಾರಗೆ. ಮಂಗಳವು ಗುರುವಿಗೆ ಶ್ರೀರಾಮ ಯೋಗಿಗೆ, ಗದಗು ಗದ್ದುಗೆ ಮಾಡಿ ಗಾಯನದ ಗಣ ಗಣಸಿ, ಗದಗು ಗದ್ದುಗೆ ಮಾಡಿ ಗಾಯನದ ಗಣ ಗಣಸಿ, ಬೇಡಲಯ್ಯ ಕೊ